ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಜೆಡಿಎಸ್ಗೆ ಝಾಡಿಸಿದ ರೇಷ್ಮಾ ಪಡೇಕ್ನೂರ್ ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೇಷ್ಮಾ ಪಡೇಕ್ನೂರ್, ಜೆಡಿಎಸ್ನಲ್ಲಿ 80,000 ರೂಪಾಯಿಗೆ ಬಿ ಫಾರ್ಮಾ ಸಿಗುತ್ತಂತೆ ಎಂದು ರೇಷ್ಮಾ ಪಡೇಕ್ನೂರ್ನ ಆರೋಪ. ಬೇರೆ ಪಕ್ಷಗಳಿಂದ ಅಭ್ಯರ್ಥಿಗಳನ್ನು ತಂದು ಉಮೇದುವಾರಿಕೆ ಕೊಟ್ಟು ಪಕ್ಷದಲ್ಲಿ ದುಡಿದ ಕಾರ್ಯಕರ್ತರಿಗೆ ಕವಡೆ ಕಾಸು ಕಿಮ್ಮತ್ತು ನೀಡದೆ ಜಿಲ್ಲೆಯ ಮುಸ್ಲಿಂ ಬಾಂಧವರನ್ನು ಕಡೆಗಣಿಸಿದ್ದಾರೆ. ಕುಮಾರಸ್ವಾಮಿ ಉತ್ತರ ಕರ್ನಾಟಕಕ್ಕೆ, ಅದರಲ್ಲೂ ಮುಸ್ಲಿಮರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ. ಇವತ್ತು ಜಿಲ್ಲಾ ಪಂಚಾಯತಿ ಟಿಕೆಟ್ ಆಗಿರ್ಲಿ, ತಾಲೂಕ್ ಪಂಚಾಯತಿ ಟಿಕೆಟ್ ಆಗಿರ್ಲಿ, ಅಲ್ಪಸಂಖ್ಯಾತರಿಗೆ ಒಬ್ಬರಿಗೆ ಎಲ್ಲೋ ಇಂಡಿ ತಾಲೂಕ್ ಒಳಗೆ ಒಬ್ಬರಿಗೆ ಕೊಟ್ರು. ಅದನ್ನು ಕೂಡ ನಾನು ಜಗಳ ಮಾಡಿದ್ದೀನಿ. ಏನಂದ್ರ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡ್ರಿ, ಆದ್ರ ಪ್ರಾಮಾಣಿಕ ನಿಷ್ಠೆಯಿಂದ ಇದ್ದಂತ ಕಾರ್ಯಕರ್ತರಿಗೆ ಕೊಡ್ರಿ. ಅವ ಬಡವ ಇದ್ರು ಕೂಡ ಅವನಿಗೆ ಆರ್ಥಿಕವಾಗಿ ಹೆಲ್ಪ್ ಮಾಡ್ರಿ. ಯಾಕಂದ್ರ ಧ್ವಜ ಪಕ್ಷದ ಧ್ವಜ ಹಿಡ್ಕೊಂಡು ಪಕ್ಷದ ಜಮಖಾನೆ ಹಾಸ್ಕೊಂಡು ಪಕ್ಷದ ಕುರ್ಚಿ ಹಾಕೊಂತ ಹೇಳಿದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಅರೆಸ್ಟ್ ಅಂದ್ವಿ ಅನ್ನುವಂತ ಹೆಗ್ಗಳಿಕೆ ಇರಬೇಕು. ಹೊರತಾಗಿ 80,000 ರೂಪಾಯಿಗೆ ಮತ್ತೊಬ್ಬನಿಗೆ ಅರೆಸ್ಟ್ ಅವ್ರಿಗೋಸ್ಕರ ಟಿಕೆಟ್ ಬಿ ಫಾರ್ಮ್ ಅನ್ನು ಮಾಡ್ಕೊಂಡ್ರು. ಇದು ಬಿಜಾಪುರ ಜಿಲ್ಲೆಯೊಳಗೆ ನಡೆದಂತ ಒಂದು ಸಂಗತಿನೂ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಯಾವ ರೀತಿ ಜೆಡಿಎಸ್ ಪಕ್ಷದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ಯದಂದ್ರ ಇನ್ನೊಬ್ರಿಗೆ ಸೋಲಸಗೋಸ್ಕರ ಇನ್ನೊಬ್ರಿಗೆ ಗೆಲ್ಸಗೋಸ್ಕರ ನಮ್ಮ ಪಕ್ಷ ಹುಟ್ಟೆ. ಅದು ಹೊರತಾಗಿ ನಾವೇನೂ ಆಗ್ಬೇಕನ್ನುವಂತ ಪರಿಸ್ಥಿತಿ ಇಲ್ಲ. ನಾನು ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಜನತಾದಳದ ಹಿರಿಯ ನಾಯಕರಿಗೆ ಒಂದು ಮಾತನ್ನು ಹೇಳಕ್ ಇಚ್ಛೆ ಪಡ್ತೀನಿ. ಯಾವೊಬ್ಬ ಸಾಮಾನ್ಯ ಮನೆತನದಿಂದ ಬಂದು ನಾವು ತಮ್ಮ ಪಕ್ಷದ ದುಡ್ಡನ್ನು ಹಾಕಿ ಪಕ್ಷವನ್ನು ಕಟ್ಟಬೇಕನ್ನುವಂತ ಒಂದು ಹುಮ್ಮಸದಿಂದ ಯಾವ ಕಾರ್ಯಕರ್ತರಿರ್ತಾರ ಅವರಿಗೆ ನೀವು ಮುಂದೆ ಹೋಗಿ ಅಸಮಾಧಾನ ಮಾಡೋದಕ್ಕಿಂತ ನೀವು ಯಾವ ರೀತಿ ಪಕ್ಷ ಕಟ್ಟರಪ್ಪ ಅಂದ್ರೆ ಸುಮ್ಮನೆ ಏನು ಪಕ್ಷಗಳಾಗ ಯಾವುದು ಪೋಸ್ಟಿಂಗ್ ಬೇಡ, ಸುಮ್ಮನೆ ಇದು ಬಿಡುದು. ಲಾಸ್ಟ್ ಮೊಮೆಂಟ್ ಗೆ ಯಾರು ರೊಕ್ಕ ತಗೊಂಡು ಯಾರು ದುಡ್ಡು ತಗೊಂಡು ಬರ್ತಾರೆ ಅವ್ರಿಗೆ ರೊಕ್ಕ ಕೊಟ್ಟು ಬಿ ಫಾರ್ಮ್ ಮಾಡ್ಬಿಡುದು. ಪಕ್ಷ ಕಟ್ಟೋದು ಎದಕ್ಕೆ ಬೇಕಾಗ್ಯದ? ಆನಂತರ ದುಡ್ಡು ತಗೊಳ್ಳೋದು ಜಿಲ್ಲಾ ಪಂಚಾಯತಿಗೆ ಇಷ್ಟ ಅದ, ತಾಲೂಕ್ ಪಂಚಾಯತ್ಗೆ ಇಷ್ಟ ಅದ, MLA ಟಿಕೆಟ್ಗೆ ಇಷ್ಟ ಅದ ಅಂತ ಹೇಳಿ ನೀವು ಬಿಫಾರ್ಮ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದಂತ ನನ್ ಒಂದ್ ಅನಿಸಿಕೆ ಅದ. ಈಗ ಮಾಧ್ಯಮದ ಮಿತ್ರರು ಕೇಳಬಹುದು ಏನಪ್ಪಾ ಅಂದ್ರ ಜನತಾದಳಕ್ಕೆ ಒಮ್ಮೆಲ್ಲಿ ನಮ್ಗೆ ಹೇಳಲಾರ್ದನ ಕಾಂಗ್ರೆಸ್ಗೆ ಹೋದ್ರಿ, ಆನಂತರ ನಮಗೆ ಇನ್ಫಾರ್ಮೇಶನ್ ಕೊಟ್ಟು ಮತ್ತೊಂದ್ಸಲ ಪ್ರೆಸ್ ಮೀಟ್ ಮಾಡಿರಿ ಅಂತ ಹೇಳಿ ನಾ ಅವರಿಗೆ ಸ್ಪಷ್ಟೀಕರಣ ಹೇಳಕ್ ಇಚ್ಛಪಡ್ತೀನಿ. ಕಾಂಗ್ರೆಸ್ ಎದಕ್ಕೆ ಬಂದಿದ್ದೀನಿ ಅಂದ್ರೆ ನಾ ಇಲ್ಲಿ ಟಿಕೆಟ್ ಬೇಕು, ನಾ ಇಲ್ಲಿ MLA ಆಗ್ಬೇಕಂತಲ್ಲ. ಆದ್ರ ಕಾಂಗ್ರೆಸ್ಗೆ ನಾವು ಯಾವಾಗೂ ಬೈತಿರ್ತೀವಿ ಏನಂದ್ರ ಅಲ್ಪಸಂಖ್ಯಾತರ ವಿರೋಧಿ ಅದ. ಇವತ್ ಅನ್ಸಕತ್ತದ ಅಲ್ಪಸಂಖ್ಯಾತರ ವಿರೋಧಿ, ಇವತ್ ಜಾತ್ಯತೀತ ಜನತಾದಳ ಅಂತ ಹೇಳ್ಕೊತೀನಿ, ಜಾತ್ಯತೀತ ಮನೋಭಾವನೆ ಇದ್ದಂತ ವ್ಯಕ್ತಿಗಳೇ ಇವತ್ತು ನಮ್ಮನ್ನು ಕರೆಗಣಿಸ್ತಿದ್ದಾರೆ. ಅಲ್ಪಸಂಖ್ಯಾತರಿಗೆ ಇವತ್ ಬಿಜಾಪುರ ಜಿಲ್ಲೆದಾಗ ಕಾಂಗ್ರೆಸ್ ಅವ್ರಿಗೆ ಒಬ್ರು ಟಿಕೆಟ್ ಕೊಟ್ಟಾರ, ಮತ್ ಯಾರು ಕೊಟ್ಟಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ ದಲ್ಲಿ MB ಪಾಟೀಲ್ ರು ಮಾಡಿದಂತ ಕೆಲಸಗಳಾಗಿರ್ಲಿ, ಅವರ ಸ್ಪಂದನೆ ಆಗಿರ್ಲಿ, ಒಂದೇನೋ ನನಗೆ ಇನ್ಸ್ಪೈರ್ ಆಗಿ ನಾನು ಇವತ್ ಕಾಂಗ್ರೆಸ್ ಬಂದಿದ್ದೆ ಅಂತ ಹೇಳಕ್ ಇಚ್ಛೆ. ಕಾಂಗ್ರೆಸ್ ಗೆಲ್ತದೋ ಬಿಜೆಪಿ ಸೋಲ್ತದೋ, ಬಿಜೆಪಿ ಗೆಲ್ತದೋ ಕಾಂಗ್ರೆಸ್ ಸೋಲ್ತದೋ ಅನ್ನುವಂತ ಹೊಂದಾಣಿಕೆ ರಾಜಕೀಯ ಮಾಡುವಂತ ಏನ್ ಏಜೆಂಟ್ರುಗಳು ಅಂತೀನಿ ನಾನು ಅವ್ರಿಗೆ. ಅವ್ರು ನಮ್ಮ ರಾಜಕೀಯ ನಮ್ಮ ಪಕ್ಷದ ಇವರಲ್ಲ, ಕಾರ್ಯಕರ್ತರಲ್ಲ, ಮುಖಂಡರಲ್ಲ, ಏಜೆಂಟ್ರುಗಳು ಕೆಲಸ ಮಾಡುವಂತ ಪರಿಸ್ಥಿತಿ ಜಾತ್ಯತೀತ ಜನತಾದೊಳಗೆ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಮಾರಾಮಾರಿ. ಸಿಂದಗಿ ತಾಲೂಕಿನ ಹಡಗಿನಾಳ್ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಮಾರಾಮಾರಿ ನಡೆದಿದೆ. ಘಟನಾ ಸ್ಥಳಕ್ಕೆ ಕಲ್ಕೇರಿ ಪೊಲೀಸರು ಭೇಟಿ ನೀಡಿದ್ದಾರೆ. ಈ ಪ್ರಕರಣ ಕಲ್ಕೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ. ಜಿ ಅಂದ್ರೆ ಜೀನಿಯಸ್. GTV.